डियर फ्रेंड्स वेलकम बैक टू माय चैनल इवती ना ब्लॉग शुरू मारता इदिनी संडे ब्लॉगु ब्लॉग एनादरू निमगे स्वल्पनादरू मोटिवेशन अन्सिद्रे प्लीज लाइक शेयर कमेंट एंड सब्सक्राइब टू माय चैनल वीडियो इष्ट आगदे लाइक माड़ी लाइक माड़ी लाइक माड़ी याके हेळ्ता इदिनी अंद्रे लास्ट वीडियोगळल्ली नीवु लाइक माड्ता इल्ल अंत हेळिदे ಅದಕ್ಕೆ ಕೆಲವರು ಹೇಳ್ತಾ ಇದ್ರಿ ವಿಡಿಯೋ ಒಳಗಡೆನೆ ಬಂದಿ ಇದೀವಿ ನಿಮ್ಮ ಜೊತೆನೆ ಇದೀವಿ ಅಂತ ಅನ್ಸುತ್ತೆ ಅಕ್ಕ ವಿಡಿಯೋಗೆ ಲೈಕ್ ಮಾಡೋದೆ ಮರ್ತೋಗ್ಬಿಡುತ್ತೆ ವಿಡಿಯೋ ಎಂಡ್ ಆದಮೇಲೆ ಗೊತ್ತಾಗೋದು ಓ ವಿಡಿಯೋದಲ್ಲಿ ಇದೀವಿ ಅಂತ ಅನ್ಸುತ್ತೆ ಅದಕ್ಕೋಸ್ಕರ ಮರ್ತೋಗುತ್ತೆ ನೀವು ಹೇಳ್ದಾಗಲೇ ನಮಗೆ ಗೊತ್ತಾ ಅಂದರೆ ನೆನಪಾಗೋದು ಅಕ್ಕ ಅಂತ ಹೇಳ್ತಾ ಇದ್ರಿ ಸುಮಾರು ಜನಕ್ಕೆ ಇದೇ ಥರ ಆಗ್ತಾ ಇರ್ಬೋದು ಅಂತ ಕೂಡ ಅವರು ಹೇಳ್ತಾ ಇದ್ರಿ ಆಗ್ತಾ ಇರ್ಬೋದೇನೋ ನಂಗೆ ಗೊತ್ತಿಲ್ಲ ವಿಡಿಯೋ ಎಲ್ಲ ವಿಡಿಯೋಸು ಇಷ್ಟಪಡೋರು ಫಸ್ಟೇ ಲೈಕ್ ಮಾಡ್ಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಪ್ರೀತಿ ಅವರು ಹೇಳ್ತಾ ಇದ್ರು ಸೊ ಇದು ಪ್ರೀತಿ ಮೋಸ ಅಲ್ವಾ ನಿಮಗೆ ವಿಡಿಯೋ ಇಷ್ಟ ಆಗಿದ ತಕ್ಷಣ ಲೈಕ್ ಮಾಡ್ಕೊಳ್ಳಿ ಮರೀದೇನೆ ಸೊ ಬನ್ನಿ ಇವಾಗ ಬ್ಲಾಗ್ನ ಶುರು ಮಾಡೋಣ ಸಂಡೇ ಬೆಳಗ್ಗೆ ಒಂದು 5:30 ಮಾಮೂಲಿ ಎದ್ದೋಳೋ ರೀತಿಯೇ ಎದ್ದುಬಿಟ್ಟು ಮಗನಿಗೆ ಮತ್ತು ಹಸ್ಬೆಂಡ್ಗೆ ಕಾಫಿ ಮತ್ತು ಹಾಲನ್ನು ಕಾಯಿಸ್ಕೊಟ್ಟು ಮತ್ತೆ ಮಲ್ಕೊಂಡ್ಬಿಟ್ಟೆ ಹಿಂದಿನ ದಿನ ಜರ್ನಿ ಎಲ್ಲ ಮಾಡಿದ್ವಿ ಅಂದರೆ ಶುಕ್ರವಾರ ನೈಟ್ ಬಂದಿದ್ದು ನಾವು ಸಾಟರ್ಡೆ ಮನೆ ದೇವ್ರದ್ದು ಇದು ಆಷಾಢದಲ್ಲಿ ಏಕಾದಶಿ ಮೊದಲನೇ ಏಕಾದಶಿ ಹಬ್ಬ ಮಾಡ್ತಾಯಿದ್ರು ಅದಕ್ಕೋಸ್ಕರ ಮನೆಯೆಲ್ಲ ಕ್ಲೀನಾಗಿ ಕ್ಲೀನ್ ಮಾಡಿಕೊಂಡು ಪೂಜೆ ಎಲ್ಲ ಮಾಡಿ ಮತ್ತು ಜರ್ನಿ ಎಲ್ಲ ಮಾಡಿದ್ರಿಂದ ಟಯರ್ಡ್ ಆಗಿತ್ತು ಅದಕ್ಕೋಸ್ಕರ ಸಂಡೇ 1:30-8 ಎದ್ದುಬಿಡ್ತೀನಿ ಅವತ್ತೊಂದು ಸ್ವಲ್ಪ ಲೇಟಾಯಿತು 8:30 ಆಯಿತು ಕೆಲವೊಂದು ಸಲ ಆಗುತ್ತೆ ಟಯರ್ಡ್ ಆಗಿದ್ದರೆ 8:30-9 ಎದ್ದಾಳ್ತೀನಿ ಇಲ್ಲ ಅಂತಂದರೆ ಮಾಮೂಲಿ ಮನೆಯಲ್ಲೇ ವಾರ ಎಲ್ಲ ಮನೆಯಲ್ಲೇ ಎತ್ತೀವಿ ಅಂದರೆ 7:30-8 ಎದ್ದುಬಿಡ್ತೀನಿ ಸೊ ಸಂಡೇ 8:30 ಎದ್ದೆ 8:30 ಎದ್ದುಬಿಟ್ಟು ಫಸ್ಟು ಬ್ರಷ್ ಮಾಡಿಕೊಂಡು ಫೇಸ್ ವಾಶ್ ಮಾಡಿಕೊಂಡು ಕೆಳಗಡೆ ಹೋಗಿ ಗೇಟ್ಗೆ ಕಸ ಗುಡಿಸಿ ನೀರು ಹಾಕ್ಬಿಟ್ಟು ರಂಗೋಲಿ ಹಾಕಿ ಆಮೇಲೆ ಮೇಲ್ಗಡೆ ಬಂದೆ ಹಸ್ಬೆಂಡು ಮತ್ತು ಮಗ ನಾನ್ ವೆಜ್ ತೊಗೊಂಡು ಬರೋಷ್ಟೊತ್ತಿಗೆ ನಾನು ಇದೆಲ್ಲ ಕೆಲಸಗಳು ಮುಗಿಸ್ಕೊತೀನಿ ಕಸ ಎಲ್ಲ ಗುಡಿಸಿ ಮತ್ತು ಮನೆ ಒಳಗಡೆ ಬಾಗಿಲಿಗೆಲ್ಲ ಅರಿಶಿನ ಕುಂಕುಮ ಹಚ್ಚಿ ಅದು ಮುಂದ್ಗಡೆದೆಲ್ಲ ಒರೆಸ್ಕೊಂಡು ಆಮೇಲೆ ನಾನು ಅಷ್ಟೊತ್ತಿಗೆ ಇವರು ಬರ್ತಾರೆ ಚಿಕನ್ನು ಇಲ್ಲ ಮಟನ್ನು ಏನೋ ತೊಗೊಂಬಂದಿರ್ತಾರೆ ಲಾಸ್ಟ್ ವೀಕು ಬಿರಿಯಾನಿ ಮತ್ತು ಚಿಕನ್ ಚಾಪ್ಸ್ ಮಾಡಿದ್ದೆ ತುಂಬ ಚೆನ್ನಾಗಿತ್ತು ನೀವು ಯಾವ ಹೋಟೆಲಲ್ಲೂ ಸಿಗಲ್ಲ ಅಷ್ಟು ಚೆನ್ನಾಗಿತ್ತು ಅಂತ ಹೇಳ್ತಾಯಿದ್ರು ಮತ್ತು ಇದೇ ಈ ವಾರನೂ ಅದೇ ಮಾಡು ಅಂತಂದರು ಇಷ್ಟು ದಿನ ಕುಷ್ಕ ಮತ್ತು ಚಿಕನ್ ಚಾಪ್ಸು ಅಂತ ಹಿಡಿತಾಯಿದ್ರು ವಾರ ವಾರ ಬರೀ ಇದನ್ನೇ ಮಾಡು ಅಂತ ಯಾವುದನ್ನೇ ಹಿಡಿತಾರೋ ಅದನ್ನೇ ಹಿಡ್ಕೊಂಡ್ಬಿಡ್ತಾರೆ ಅವರು ಸೊ ಲಾಸ್ಟ್ ವೀಕು ಬಿರಿಯಾನಿ ಮತ್ತು ಚಾಪ್ಸ್ ಮಾಡಿದ್ನಲ್ಲ ಚೆನ್ನಾಗಿತ್ತು ಈ ವಾರನೂ ಅದೇ ಥರ ಮಾಡು ಅಂತ ಹೇಳಿದ್ರು ಅದಕ್ಕೆ ನಾನು ಮಾಡಿದೆ ನಿನಗೆ ಒಂದು ವಾರ ಮಾಡಿದ ರೀತಿ ಇನ್ನೊಂದು ವಾರ ಮಾಡೋಕ್ಕೆ ಬರಲ್ಲ ಅವಲೆ ಈ ಸಡ್ಡೆ ಅಂತ ಇದ್ದರು ಸ್ವಲ್ಪ ಆದರೆ ಮಸಾಲೆ ಮೆತ್ತಗೆ ಅನಿಸಿತ್ತು ಆ ಥರ ಗಂಜಿ ಗಂಜಿ ಅನಿಸುತ್ತೆ ನೋಡಿ ಅನ್ನ ಉಡುಗುಡಿಯಾಗೇ ಇತ್ತು ಮೆತ್ತಗೇನು ಆಗಿರಲಿಲ್ಲ ಒಂಥರ ಈ ಗಂಜಿ ಗಂಜಿ ಇರುತ್ತಲ್ಲ ನನಗೆ ಆ ಥರ ಇಷ್ಟ ಅಪ್ಪ ಉಡುಗುಡಿಯಾಗಿದ್ರು ಅಷ್ಟೊತ್ತು ಇಷ್ಟ ಆಗಲ್ಲ ಸೊ ಅದಕ್ಕೆ ಈ ವಾರ ಅವಲೆ ಕೆಡಿಸಿಟ್ಬಿಟ್ಟಿದ್ಯಾ ಅಂತ ಹೇಳ್ತಾಯಿದ್ರು ಚಿಕನ್ ಚಾಪ್ಸ್ ಮಾಡ್ತಾಯಿದ್ದೀನಿ ಸಂಡೇ ಆಮೇಲೆ ಬಿರಿಯಾನಿ ಮಾಡ್ತಾಯಿದ್ದೀನಿ ಕಬಾಬ್ ಕೂಡ ಮಾಡಬೇಕು ಅಂತ ಇತ್ತು ಮಗ ಕತ್ರಗುಪ್ಪೆಗೆ ಹೋಗ್ಬಿಟ್ಟು ಫ್ರೆಂಡ್ಸ್ ಜೊತೆ ಬಿರಿಯಾನಿ ಏನೇನೋ ತಿನ್ಕೊಂಬಂದಿದ್ದಂತೆ ಅದಕ್ಕೋಸ್ಕರ ಸ್ಕಿಪ್ ಆಯಿತು ಮತ್ತು ಸಾಯಂಕಾಲ ಚಿಕನ್ ಗ್ರೇವಿ ಏನಾದ್ರು ಮಾಡಿದ್ರೆ ಆಯ್ತು ಅಂತಂದ್ಬಿಟ್ಟು ಸುಮ್ಮನಾದೆ ಬಿರಿಯಾನಿ ಎಲ್ಲ ಮಾಡಿದ್ಮೇಲೆ ತುಪ್ಪ ಹಾಕ್ತೀನಿ ನಾನು ಲಾಸ್ಟಲ್ಲಿ ಅನ್ನ ಅಂದರೆ ಏನು ಒಗ್ಗರಣೆ ಎಲ್ಲ ಮಾಡ್ತಾಯಿರ್ತೀವಲ್ಲ ಆ ಟೈಮಲ್ಲಿ ಹಾಕಲ್ಲ ಬಿರಿಯಾನಿ ಆದಮೇಲೆ ಒಂದು ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಲಿಡ್ ಮುಚ್ಚಿಬಿಡ್ತೀನಿ ಒಂದು 15 days 1 month ಬ್ಯಾಕು ನಾವು ಶಿವಾಜಿ ಬಿರಿಯಾನಿ ಮಿಲ್ಟ್ರಿ ಹೋಟ್ಲಿಗೆ ಹೋಗಿದ್ವಿ ಬನಶಂಕರಿಯಲ್ಲಿ ಇಲ್ಲಿ ಏನಂತಂದರೆ ಒಂದು ಕ್ಯೂ ಅಂತ ಇರೋದಿಲ್ಲ ಆಮೇಲೆ ನೇಮ್ಸ್ ಎಲ್ಲ ತೊಗೊತಾರಲ್ಲ ಈ ಸೀಟ್ ಅಂದರೆ ಇಷ್ಟು ಜನ ಆದಮೇಲೆ ಇಷ್ಟು ಇಂತಿಂತವರು ಅಂದರೆ ಈ ಬ್ಯಾಚು ಆದಮೇಲೆ ಇನ್ನೊಂದು ಬ್ಯಾಚು ಅಂತ ಅಂದ್ಬಿಟ್ಟು ಅವರು ನೇಮು ತೊಗೊಳ್ಳಲ್ಲ ನಾವು ಟೇಬಲ್ಗಳ ಹತ್ರ ನಿಂತ್ಕೊಬಿಡ್ಬೇಕು ಊಟ ಮಾಡೋಕ್ಕೂ ಬಿಡಲ್ಲ ಅಷ್ಟು ಸುತ್ತು ನಿಂತ್ಕೊಂಡಿರ್ತಾರೆ ಟೇಬಲ್ ಸುತ್ತು ನೋಡ್ಕೋ ಅಂತ ಸೊ ಈ ಥರ ಶಿವಾಜಿ ಬಿರಿಯಾನಿ ಹೋಟೆಲಲ್ಲಿ ಒಂದು ಟೇಬಲ್ಗೆ ಒಂದು 2-3 ಫ್ಯಾಮಿಲಿ ನಿಂತ್ಕೊಂಡಿರುತ್ತೆ ನೋಡ್ಕೊಂತ ನಾವು ತಿನ್ನೋದನ್ನೇ ನೋಡ್ಕೊತ ಸೊ ಈ ಥರ ಬಿರಿಯಾನಿ ಗಂಟೆಗಟ್ಟಲೆ ನಿಂತ್ಕೊಂಡು ಯಾರು ತಿಂತಾರೋ ಹೋಗಿ ಬರಲ್ಲ ನಿನ್ಮೇಲೆ ಅಂತ ಹೇಳ್ಬಿಟ್ಟು ಬೈತಾಯಿದ್ರು ನನಗೆ ಫೇವ್ರೆಟ್ ಶಿವಾಜಿ ಬಿರಿಯಾನಿ ಅದ್ಯಾಕೋ ಇತ್ತೀಚೆಗೆ ದೊಣ್ಣೆ ಸ್ಮೆಲ್ ಬರ್ತಾ ಇರುತ್ತೆ ದೊಣ್ಣೆ ಒಳಗಡೆ ಬಿರಿಯಾನಿ ಹಾಕಿರ್ತಾರಲ್ಲ ಸ್ಮೆಲ್ ಬರ್ತಾ ಇರುತ್ತೆ ತಿನ್ನೋಕ್ಕೂ ಮನ್ಸು ಬರಲ್ಲ ಆ ಥರ ಆಗ್ತಾ ಇರುತ್ತೆ
ಇದೇ ಥರ ಸೇಮ್ ನಾನು ಶಿವಾಜಿ ಬಿರಿಯಾನಿ ಯಾವ ರೀತಿ ಮಿಲ್ಟ್ರಿ ಹೋಟೆಲಲ್ಲಿ ಮಾಡ್ತಾರೋ ಅದೇ ಥರ ನಾನು ಮನೆಯಲ್ಲಿ ಮಾಡೋದು. ಈ ಬಿರಿಯಾನಿಗೆ ನಾನು ಟೊಮೆಟೊ ಯೂಸ್ ಮಾಡಲ್ಲ. ನಿಮಗೇನಾದರೂ ಬೇಕಂದರೆ ಕುಕ್ಕಿಂಗ್ ಚಾನಲಲ್ಲಿ ನೆಕ್ಸ್ಟು ರೆಸಿಪಿ ಮಾಡಿ ಹಾಕ್ತೀನಿ. ಕೆಲವರು ಇನ್ನೂ ರೆಸಿಪಿ ಕೇಳಿದ್ರಾ ಮಾಡಿಲ್ಲ. ಒಬ್ಬರು ರಸಂ ನೀವು ಯಾವ ರೀತಿ ಮಾಡ್ತೀರಾ ತೋರಿಸಿ ಅಂತ ಕೇಳಿದ್ರಿ. ಮತ್ತು ರಾಜೇಶ್ವರಿ ಅವರು ಪಾಪ ಎಷ್ಟೊಂದು ದಿನದಿಂದ ಒಬ್ಬಟ್ಟು ಸಾಂಬಾರು ತೋರಿಸಿ ನೀವು ಯಾವ ರೀತಿ ಮಾಡ್ತೀರಾ ಅಂತ ಕೇಳಿದ್ರಿ. ಮತ್ತು ಓಟ್ಸ್ ರೆಸಿಪಿ ತೋರಿಸಿ ಅಂತ ಕೇಳ್ತಾ ಇದ್ದೀರಾ. ಆದಷ್ಟು ಬೇಗ ನೋಡೋಣ, ಮಾಡ್ತೀನಿ. ಆಮೇಲೆ ಬಿರಿಯಾನಿ ಎಲ್ಲ ಊಟ ಮಾಡಿ ಆಮೇಲೆ ಇದು ನಿಮಗೆ ಪದ್ಮ ಎಲ್ಲಿಂದ ಬರುತ್ತೆ ಎನರ್ಜಿ ಹಂಗೆ ಹಿಂಗೆ ಅಂತ ಕೇಳ್ತಿರ್ತೀರಲ್ಲ, ಅಪ್ಪನಿಂದ ಬಂದಿರ್ಬೋದು, ಆ ಪೇರೆಂಟ್ಸಿಂದ ಅಲ್ವಾ. ಆಮೇಲೆ ವಾರ ವಾರ ನಾವು ತಲೆಕಾಲು ಸೂಪ್ ಕುಡಿತೀವಿ, ಅದು ಕೂಡ ಎನರ್ಜಿ ಎನರ್ಜಿ ಇರುತ್ತೆ, ಬೋನ್ಸ್ ಕೂಡ ಸ್ಟ್ರಾಂಗ್ ಆಗುತ್ತೆ ಅಂತ ಪ್ರತಿ ವಾರನೂ ತೊಗೊಂಬರ್ತಾರೆ ಅವರು. ಸೊ ಊಟ ಎಲ್ಲ ಆಗಿ ಇದೇನು ಸೂಪ್ ಕುಡ್ಕೊಂಡು ಸ್ವಲ್ಪ ಹೊತ್ತು ಹಂಗೆ ಒಂದು 10-15 ನಿಮಿಷ ಊಟ ಆದಮೇಲೆ ರೆಸ್ಟ್ ಮಾಡಿ ಪಾತ್ರೆ ವಾಶ್ ಮಾಡ್ತಾ ಇದ್ದೀನಿ. ಶನಿವಾರ ಮನೆದೇವ್ರದ್ದು ಪೂಜೆ ಈ ಹಬ್ಬ ಇದ್ದಿದ್ದರಿಂದ ಪೂಜೆ ಅದು ಮತ್ತು ಜರ್ನಿ ಎಲ್ಲ ಟಯರ್ಡ್ ಆಗಿಬಿಟ್ಟಿದ್ದರಿಂದ ರಾತ್ರಿ ಪಾತ್ರೆ ತೊಳೆಯೋಕೆ ಆಗಿರಲಿಲ್ಲ. ಒಂದು ಸ್ವಲ್ಪ ತಟ್ಟೆಗಳು ಒಂದು ನಾ ಒಂದೆರಡು ಪಾತ್ರೆಗಳು ಹಂಗೆ ಬಿಟ್ಬಿಟ್ಟಿದೆ. ಒಂದೊಂದ್ಸಲ ಎಕ್ಸ್ಕ್ಯೂಸ್ ಇರುತ್ತೆ, ಯಾಕೆಂದರೆ ಟಯರ್ಡ್ ಆಗಿರುತ್ತಲ್ಲ ಅದಕ್ಕೋಸ್ಕರ. ಈಗ ಮಧ್ಯಾಹ್ನ ಎಲ್ಲ ಊಟ ಆದಮೇಲೆ ಪಾತ್ರೆ ವಾಶ್ ಮಾಡ್ತಾ ಇದ್ದೀನಿ. 1:30 ಆಗಿತ್ತು, ಪಾತ್ರೆ ಎಲ್ಲ ವಾಶ್ ಮಾಡಿ ಗ್ಯಾಸ್ ಎಲ್ಲ ವರ್ಸೋಷ್ಟೊತ್ತಿಗೆ ಮೂರು ಕಾಲ ಆಗೋಯ್ತು. ಆಮೇಲೆ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಇವಾಗ ಟೀ ಮಾಡ್ತಾ ಇದ್ದೀನಿ. ಸಂಜೆ 4:30 ಟೀ ಮಾಡಿಬಿಟ್ಟು ಮೇಲ್ಗಡೆ ಬಂದೆ. ಮೇಲ್ಗಡೆ ಬಂದಾಗ ಮಳೆ ಉದುರ್ತಾ ಇತ್ತು. ನಾನು ಹಂಗೆ ಬಟ್ಟೆ ವಾಶ್ಗೂ ಹಾಕೋಣ ಅಂತ ಅಂದ್ಬಿಟ್ಟು ಟೀ ತೊಗೊಂಡು ಹಸ್ಬೆಂಡ್ಗೆ ನನಗೂ ಮತ್ತು ಹಸ್ಬೆಂಡ್ಗೆ ಟೀ ತೊಗೊಂಡು ಮೇಲ್ಗೆ ಬಂದೆ. ಒಂಥರ ಚೆನ್ನಾಗಿರುತ್ತಲ್ಲ ಸಂಜೆ ಟೈಮು ಮೇಲ್ಗಡೆ ಟೀ ಕುಡಿಯೋದಕ್ಕೆ. ನಾವು ಬರೀ ಟೀ ಅಷ್ಟೇ ಕುಡಿಯೋದು, ಅದಕ್ಕೆ ಬಿಸ್ಕೆಟ್ ಅಂತ ಏನು ತಿನ್ನೋದಿಲ್ಲ. ಟೀ ಕುಡ್ಕೊತ ನಾವು ಒಂದು ಸ್ವಲ್ಪ ಇವರಿಗೆ ಹಿಂದಿ ಸಾಂಗ್ಸು ಹಿಂದಿ ಮೂವೀಸ್ ಎಲ್ಲ ತುಂಬ ಇಷ್ಟಪಡ್ತಾರೆ. ಒಬ್ರದ್ದು ಲೈಫ್ ಸ್ಟೋರಿ ಹೇಳ್ತಾ ಇದ್ರು, ಅದು ನಿಮಗೆಲ್ಲ ಗೊತ್ತಿರ್ಬೋದು. 2 ವರ್ಷದಿಂದ ತುಂಬ ವೈರಲ್ ಆಗಿತ್ತು ಅವ್ರದ್ದೆಲ್ಲ ಸಾಂಗ್ಸು. ರಾನು ಮಂಡೇಲ್ ಅಂತ ಅವ್ರ ಲೈಫ್ ಸ್ಟೋರಿ ಬಗ್ಗೆ ನನ್ನ ಜೊತೆ ಶೇರ್ ಮಾಡ್ಕೊತಾ ಇದ್ರು. ರಾನು ಮಂಡೇಲ್ಗೆ ಒಬ್ಬ ಮಗಳಿರ್ತಾಳಂತೆ, ಮಗಳಿಗೆ ಮದುವೆ ಮಾಡಿಕೊಡ್ತಾರೆ ಅವರು. ರಾನು ಮಂಡೇಲು ಅವ್ರ ಹಸ್ಬೆಂಡು ಸೇರಿಕೊಂಡು ರಾನು ಮಂಡೇಲ್ ಅವರು ಹಸ್ಬೆಂಡು ತೀರ್ಕೊತಾರಂತೆ. ರಾನು ಮಂಡೇಲ್ ಮಗಳು ಮದುವೆ ಆದಮೇಲೆ ಅಮ್ಮನ ಜೊತೆನೇ ಇರ್ತಾರಂತೆ, ಅದೇ ತಂದೆ ತೀರ್ಕೊಂಡ್ರು ಅಂತ ಅಂದ್ಬಿಟ್ಟು. ಆಮೇಲೆ ಏನಾಯ್ತೋ ಗೊತ್ತಿಲ್ಲ, ಅವ್ರ ಮಗಳು ರಾನು ಮಂಡೇಲ್ ಬಿಟ್ಬಿಟ್ಟು ಗಂಡನ ಜೊತೆ ಅವ್ರ ಮನೆಗೆ ಹೋಗ್ಬಿಡ್ತಾರಂತೆ. ರಾನು ಮಂಡೇಲು ಒಬ್ಬರೇ ಇರೋದ್ರಿಂದ ಅವರು ಡಿಪ್ರೆಷನ್ಗೆಲ್ಲ ಹೋಗ್ಬಿಟ್ಟು ಒಂಥರ ಹುಚ್ಚಿ ಆಗ್ಬಿಡ್ತಾರಂತೆ. ಈ ಭಿಕ್ಷೆ ಎಲ್ಲ ರೈಲ್ವೆ ಸ್ಟೇಷನಲ್ಲೆಲ್ಲ, ಇವರು ಮೊದಲೇ ಸಂಗೀತ ಬರ್ತಿತ್ತಂತೆ ರಾನು ಮಂಡೇಲ್ಗೆ, ಚಿಕ್ಕವರಿದ್ದಾಗಲೇ ಕಲ್ತಿದ್ರಂತೆ. ರಾನು ಮಂಡೇಲು ಸಾಂಗ್ಸ್ ಎಲ್ಲ ಹಾಡ್ಕೊತ ಭಿಕ್ಷೆ ಬೀಳ್ತಾ ಇದ್ರಂತೆ. ಮುಂಬೈಯಲ್ಲಿ ಇರ್ಬೋದು ಅಂತ ಅಂದ್ಕೊತೀನಿ, ಅವ್ರು ಹೇಳಿದ್ದು ಮುಂಬೈಯಲ್ಲೇನೋ ಅಂತ ಅಂದರು ನನ್ನ ಹಸ್ಬೆಂಡು. ಭಿಕ್ಷೆ ಎಲ್ಲ ಬೇಡುವಾಗ ಸಾಂಗ್ಸ್ ಎಲ್ಲ ಸಖತ್ ಹೆಂಗೆ ಗೊತ್ತಾ, ಏನು ಬ್ಯೂಟಿಫುಲ್ ವಾಯ್ಸ್ ಅಪ್ಪ ಅವ್ರದ್ದಂತೂ. ಸೊ ಸಾಂಗ್ಸ್ ಎಲ್ಲ ಹಾಡ್ಕೊತ ಭಿಕ್ಷೆ ಬೀಳ್ತಾ ಇದ್ರಂತೆ. ಆವಾಗ ಒಬ್ಬರು ಹಿಂದಿ ಆಕ್ಟರು ಹಿಮೇಶ್ ಅಂತ ಅಂದ್ಬಿಟ್ಟು ಅವ್ರನ್ನ ನೋಡಿಬಿಟ್ಟು ಅವರು ಹಾಡೋದನ್ನು ನೋಡಿಬಿಟ್ಟು ಅವ್ರು ಹಾಡಿದ್ದನ್ನು ರೆಕಾರ್ಡ್ ಮಾಡಿಕೊಂಡು ಯೂಟ್ಯೂಬಲ್ಲಿ ಹಾಕಿದ್ರಂತೆ. ಆ ವಿಡಿಯೋ ತುಂಬ ವೈರಲ್ ಆಗಿಬಿಟ್ಟು ಅವರು ಎಷ್ಟು ಫೇಮಸ್ ಆಗಿಬಿಟ್ರು ಅಲ್ವಾ ರಾನು ಮಂಡೇಲು. ನಿಮಗೇನಾದರೂ ಗೊತ್ತಿದ್ದರೆ ಅಂದರೆ 2 ವರ್ಷದ ಹಿಂದೆ ಅದು, ನಿಮಗೇನಾದರೂ ಗೊತ್ತಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ರಾನು ಮಂಡೇಲ್ ಮಗಳು ಯಾವ ಥರ ಮಾಡಿದ್ರು ಅಂದರೆ ಬೇಜಾರಾಗ್ಬಿಡುತ್ತೆ. ಕೆಲವರು ಪೇರೆಂಟ್ಸ್ ಕೂಡ ಕೆಟ್ಟವ್ರು ಇರ್ತಾರೆ, ಮತ್ತು ಮಕ್ಕಳು ಕೂಡ ಕೆಟ್ಟವ್ರು ಇರ್ತಾರಲ್ವಾ. ಅವರಮ್ಮ ರಾನು ಮಂಡೇಲ್ ಯಾವಾಗ ಸಾಂಗ್ಸ್ ಎಲ್ಲ ವೈರಲ್ ಆಗಿ ಅವರು ಅಂದರೆ ಫೇಮಸ್ ಆಗಿಬಿಟ್ರು ಅವಾಗ ಓಡ್ ಬಂದ್ರಂತೆ ಅವ್ರ ಮಗಳು. ಸೊ ಈ ಥರ ಕೆಲವರು ಪೇರೆಂಟ್ಸು ಕೆಲವರು ಹೆಣ್ಮಕ್ಳನ್ನು ನೋಡ್ಕೊಳ್ಳಲ್ಲ ಅಂತ ಅಂದ್ಬಿಟ್ಟು ನನಗೆ ಕಮೆಂಟ್ಸ್ ಕೂಡ ಮಾಡ್ತಿರ್ತಾರೆ. ಕೆಲವರು ಮಕ್ಕಳೇ ತಂದೆ ತಾಯಿನ ನೋಡ್ಕೊಳ್ಳಲ್ಲ, ಈ ಥರ ಇರುತ್ತೆ. ಸೊ ಸಮಾಜದಲ್ಲಿ ಏನಂತಂದರೆ ಮಕ್ಕಳದು ಸ್ವಲ್ಪ ಅದೇ ಕೊಟ್ಟ ಮನೆಗೆ ಮಗಳು ಹೋಗಿರ್ತಾಳೆ, ಸ್ವಲ್ಪ ಕಷ್ಟನೇ ಇರ್ಬೋದು. ಆದರೆ ತಾಯಿಂದರು ಹೆಣ್ಮಕ್ಳಿಗೆ ಆ ಥರ ಮಾಡಬಾರ್ದಂತ ಹೇಳ್ತೀನಿ. ಯಾಕೆಂದರೆ 9 ತಿಂಗಳು ಎತ್ತು ಒತ್ತಿರ್ತಾರೆ, ಅದು ಹೆಂಗೆ ಮಕ್ಕಳಿಗೆ ದ್ವೇಷ ಮಾಡ್ತಾರೆ ಅಂತಲೇ ಅರ್ಥ ಆಗಲ್ಲ. ಅದಂತೂ ನನಗೆ ಸಖತ್ ಬೇಜಾರ ಅಂತ ಅನಿಸ್ಬಿಡುತ್ತೆ. ಸೊ ಆಮೇಲೆ ನಾನು ಅದೆಲ್ಲ ಒಂದು ಸ್ವಲ್ಪ ಅವ್ರ ಜೊತೆ ಒಂದು 1.5 ಗಂಟೆ ಟೈಮ್ ಸ್ಪೆಂಡ್ ಮಾಡಿ ಟೀ ಕುಡ್ಕೊಂಡು
ಬಟ್ಟೆ ವಾಶ್ಗೆ ಹಾಕಿ ಆಮೇಲೆ ಕೆಳಗಡೆ ಬಂದು ಸೆಲ್ಫ್ ಕೇರ್ ಮಾಡ್ಕೊತಾ ಇದ್ದೀನಿ. ಈಗಂತೂ ನಾನು ಈ ವರ್ಷ ಸಮ್ಮರಲ್ಲಿ ಒಳ್ಳೆ ಬಿಸಿಲಿಗೆ ಸುಟ್ಟು 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 ಬದನೆಕಾಯಿ ಥರ ಆಗೋಗ್ಬಿಟ್ಟಿದೆ ನನ್ನ ಸ್ಕಿನ್ನು. ಅದಕ್ಕೋಸ್ಕರ ಸ್ವಲ್ಪ ಅಕ್ಕಿ ಇಟ್ಟು ಮತ್ತು ಇದು ಜೇನುತುಪ್ಪ ಆಮೇಲೆ ಮೊಸರನ್ನ ಹಾಕಿ ಮಿಕ್ಸ್ ಮಾಡಿ ಒಂದು ಹಾಫ್ ಆನ್ ಅವರ್ ಹಚ್ಕೊಂಡು ಹಾಗೆ ಬಿಟ್ಕೊಂಡು ಆಮೇಲೆ ಸ್ನಾನ ಮಾಡ್ಕೊಂಡ್ಬಂದೆ. ನಾನು ಸಂಡೆ ಈವ್ನಿಂಗ್ ಮಾಡ್ಕೊಳ್ಳೋದು, ಪೂಜೆ ಏನು ಮಾಡಲ್ಲಲ್ಲ, ಹಾಗಾಗಿ ಲೇಟಾಗಿ ಎದ್ದಿತ್ತೀವಿ, ಅಡುಗೆ ಅದು ಇದು ಕೆಲಸ ಅಂದ್ಬಿಟ್ಟು ಲೇಟಾಗಿ ಸ್ನಾನ ಮಾಡೋಣ. ಸ್ನಾನ ಎಲ್ಲ ಮುಗಿಸಿ ಆಮೇಲೆ ಈಗ ನಾನು ಸ್ವಲ್ಪ ಸ್ಕಿನ್ ಕೇರ್ ಮಾಡ್ಕೊತಾ ಇದ್ದೀನಿ. ಬೆಳಿಗ್ಗೆ 365 ಡೇಸೂ ನಾನು ಮಾಯಿಶ್ಚರೈಸರ್ ಬೆಳಗ್ಗೆ ಸ್ನಾನ ಮಾಡಿದಾಗ ಹಚ್ಕೊತೀನಿ, ಮತ್ತು ಸಂಜೆ ಫೇಸ್ ವಾಶ್ ಮಾಡಿದಾಗಲೂ ಕೂಡ ಹಚ್ಕೊತಾ ಇರ್ತೀನಿ. ಸಂಜೆ ಟೈಮ್ ಏನು ಕ್ರೀಮ್ ಎಲ್ಲ ಹಚ್ಚಲ್ಲ, ಜಾಸ್ತಿ ಕಾಸ್ಮೆಟಿಕ್ಸ್ ಎಲ್ಲ ನಾನು ಯೂಸ್ ಮಾಡಲ್ಲ. ಕೇಳಿದ್ರು ಕೂಡ ಕೊಡಿಸಲ್ಲ, ಇರೋ ಸೌಂದರ್ಯ ಸಾಕು, ದೇವ್ರು ಕೊಟ್ಟಿರೋ ಸೌಂದರ್ಯ ಸಾಕು ಅಂತ ಹೇಳ್ತಿರ್ತಾರೆ ನಮ್ಮ ಮನೆಯವರು. ಅವ್ರಿಗೆ ಜಾಸ್ತಿ ಲಿಪ್ಸ್ಟಿಕ್ ಹಚ್ಚೋದು ಇದೆಲ್ಲ ಇಷ್ಟ ಆಗೋದಿಲ್ಲ, ದೇವ್ರು ಕೊಟ್ಟಿರೋ ಸೌಂದರ್ಯನೇ ಸಾಕ್ಬಿಡು ಅಂತ ಹೇಳ್ತಿರ್ತಾರೆ. ಈ ಕಾಸ್ಮೆಟಿಕ್ಸ್ ಅಂದರೆ ಕೆಮಿಕಲ್ ಇರೋವಂಥದ್ದು ಯಾವುದು ನಾನು ಹಚ್ಚಕ್ಕೆ ಹೋಗೋದಿಲ್ಲ. ಸೊ ಲೈಟಾಗಿ ನಾನು ಎಲ್ಲೋದ್ರೂ ಅಷ್ಟೇ ಲೈಟಾಗಿ ಮೇಕಪ್ ಮಾಡ್ಕೊಂಡಿರ್ತೀನಿ, ಜಾಸ್ತಿ ಮೇಕಪ್ ಎಲ್ಲ ಮಾಡೋಕ್ಕೆ ಹೋಗಲ್ಲ. ಸೊ ಸ್ನಾನ ಎಲ್ಲ ಮಾಡಿ ಸ್ವಲ್ಪ ಹೊಸ ಹೊಸ ರೆಸಿಪೀಸ್ ಟ್ರೈ ಮಾಡ್ತಿರ್ತೀನಿ. ಚಿಕನ್ದು ಒಂದೇ ಥರ ಮಾಡಲ್ಲ, ಸಂಜೆ ಯಾವಾಗಲೂ ಚಿಕನ್ ಗ್ರೇವಿ ಚಪಾತಿ ನೈಟ್ ಊಟಕ್ಕೆ ಮಾಡ್ತಾ ಇರ್ತೀನಿ. ಇವತ್ತು ಚಿಕನ್ ಯಾವುದಾದ್ರು ರೆಸ್ಟೋರೆಂಟ್ ಇದ್ಯಾವುದು ರೆಸ್ಟೋರೆಂಟ್ ಸ್ಟೈಲು ಚಿಕನ್ ಗ್ರೇವಿ ಮಾಡಿದ್ದೆ. ನನ್ನ ಮಗಳು ತಿಂದಾದಮೇಲೆ ನೆಕ್ಸ್ಟ್ ಡೇ ಸೋಮವಾರ ಹೇಳ್ತಿರ್ತಾಳೆ ಅದ್ರದ್ದು ರಿಸಲ್ಟ್ ಹೇಗಿತ್ತು ಅಂತ ಅಂದ್ಬಿಟ್ಟು. ಅಮ್ಮ ಯಾವುದು ಹೊಸ ಚಿಕನ್ ಮಾಡಿದ್ದೆ, ಸಖತ್ತಾಗಿತ್ತು ಅಂತ ಹೇಳ್ತಾಳೆ. ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ ಅಂತ ಹೇಳ್ಬಿಡ್ತಾಳೆ. ಇವ್ನು ನನ್ನ ಮಗ ಇದ್ದಾನಲ್ಲ, ಸೊ ಹೊಸ ಹೊಸದು ತಿಂದಿತ್ತನೋ ಆದ್ರೂ ನಮ್ಮಮ್ಮ ಅವನಿಗೆ ಗೊತ್ತಿರುತ್ತೆ. ನಮ್ಮಮ್ಮ ಎಲ್ಲ ರೆಸಿಪೀಸು ನನ್ನ ಇಷ್ಟ ಆಗೋ ಥರನೇ ಮಾಡಿರ್ತಾರೆ ಅಂತ ಗೊತ್ತು ಅವನಿಗೆ, ಅವನೇನು ಬಾಯಿ ಬಿಡಲ್ಲ. ಸೊ ಇವಳು ಪಾಪ ಒಳ್ಳೆ ಕಾಂಪ್ಲಿಮೆಂಟ್ಸ್ ಕೊಡ್ತಾಳೆ, ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ ಅಂತಾಳೆ, ಚೆನ್ನಾಗಿದ್ದರೆ ಚೆನ್ನಾಗಿದೆ ಅಂತ ಹೇಳ್ತಿರ್ತಾಳೆ. ಸೊ ಇಲ್ಲಿ ನಾನು ಚಿಕನ್ ಗ್ರೇವಿ ಮಾಡ್ತಾ ಇದ್ದೀನಿ ಫ್ರೆಂಡ್ಸು. ಇದಕ್ಕೆ ಮೊದಲಿಗೆ ಕಡಾಯಿಗೆ ಎಣ್ಣೆ ಹಾಕಿದ್ದೀನಿ, ಎಣ್ಣೆ ಹಾಕಿದ್ಮೇಲೆ ಒಂದು ಸ್ವಲ್ಪ ಒಂದು 3-4 ಲವಂಗ ಚಕ್ಕೆ ಹಾಕಿದ್ದೀನಿ, ಅದಾದಮೇಲೆ ಸ್ವಲ್ಪ ಶಾಯಿ ಜೀರಾ ಹಾಕಿದ್ದೀನಿ, ಒಂದು ದೊಡ್ಡದು ಈರುಳ್ಳಿನ ಸಣ್ಣದಾಗಿ ಹೆಚ್ಕೊಂಡು ಒಂದು 4 ಹಸಿರು ಮೆಣಸಿನ್ಕಾಯಿ ಹಾಕಿದ್ದೀನಿ. ಆಮೇಲೆ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದರೆ ಹಾಕ್ಕೊಬೋದು, ಇಲ್ಲ ಅಂದರೆ ಗೋಡಂಬಿ ಮತ್ತು ಟೊಮೆಟೊ ಎಲ್ಲ ರುಬ್ಕೊತೀವಲ್ಲ ಅದಕ್ಕೂ ಇದು ಶುಂಠಿ ಮತ್ತು ಬೆಳ್ಳುಳ್ಳಿ ಹಾಕ್ಕೊಂಡು ರುಬ್ಕೊಬೋದು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಆಮೇಲೆ ಸ್ಪೈಸ್ ಪೌಡರ್ ಹಾಕ್ಕೋಬೇಕು, ಧನಿಯಾ ಪುಡಿ, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು, ಆಮೇಲೆ ಧನಿಯಾ ಪುಡಿ, ಸ್ವಲ್ಪ ಅರಿಶಿನ, ಸ್ವಲ್ಪ ಒಂದು 1/4 ಟೀಸ್ಪೂನ್ ಅಷ್ಟು ಜೀರಿಗೆ ಪೌಡರ್ ಹಾಕಿ ಚೆನ್ನಾಗಿ ಮಸಾಲೆ ಎಲ್ಲ ಮಿಕ್ಸ್ ಮಾಡಿಕೊಂಡು ಆಮೇಲೆ ಚಿಕನ್ ಹಾಕ್ಕೊತೀನಿ. ಚಿಕನ್ ಹಾಕ್ಕೊಂಡ್ಮೇಲೆ ರುಬ್ಬಿಟ್ಕೊಂಡಿರ್ತೀವಲ್ಲ ಟೊಮೆಟೊ ಮತ್ತು ಗೋಡಂಬಿ ಇದು ಈ ಪೇಸ್ಟ್ನ ಹಾಕ್ಬಿಟ್ಟು ಸುಮಾರು ಒಂದು ಅದೇ ಚಿಕನ್ ಬೇಯೋ ತನಕ ಒಂದು ಅದೇ ಚಿಕ್ಕ ಸಿಮ್ಮಲ್ಲಿ ಒಂದು 20 ಮಿನಿಟ್ಸು ಚಿಕನ್ನ ಬೇಯಿಸ್ಕೊಂಡು ಗ್ರೇವಿ ಕನ್ಸಿಸ್ಟೆನ್ಸಿ ಯಾವ ರೀತಿ ಬೇಕೋ ನೋಡಿಕೊಂಡು ಗ್ರೇವಿನ ರೆಡಿ ಮಾಡ್ಕೊಬೋದು. ನಾನು ಗ್ರೇವಿ ಮಾಡಿದ್ದಾದಮೇಲೆ ಚಪಾತಿ ಕೂಡ ಹಾಗೆಯೇ ಚಿಕನ್ ಒಂದು ಕಡೆ ಬೇಯ್ತಾ ಇರುತ್ತೆ, ಇನ್ನೊಂದು ಕಡೆ ಚಪಾತಿ ಮಾಡಿಕೊಂಡೆ. ಆಮೇಲೆ ಊಟ ಎಲ್ಲರದ್ದು ಆದಮೇಲೆ ಗ್ಯಾಸು ಕೂಡ ಕ್ಲೀನ್ ಮಾಡ್ತಾ ಇದ್ದೀನಿ. ಸೋಮವಾರಕ್ಕೆ ಈ ಥರ ಎಲ್ಲ ಕ್ಲೀನ್ ಮಾಡಿಬಿಡ್ತೀನಿ, ಇದು ಗ್ಯಾಸ್ ಸ್ಟೌವ್ ಬರ್ನಲ್ಸು ಇದೆಲ್ಲನೂ ವಾಶ್ ಮಾಡ್ಕೊಂಬಿಡ್ತೀನಿ. ಗ್ಯಾಸು ಕೂಡ ಎಲ್ಲ ಕ್ಲೀನ್ ಮಾಡಿ ಪಾತ್ರೆ ಎಲ್ಲ ವಾಶ್ ಮಾಡಿ ಮಲ್ಕೊಳ್ಳೋದು. ಸೋಮವಾರ ಏನು ನಾನ್ ವೆಜ್ದೆಲ್ಲ ಏನಿರಲ್ಲ, ಇದ್ದರೆ ಒಂದು ಸೈಡ್ಗೆ ಇಟ್ಟಿರ್ತೀನಿ. ಸೊ ಸಂಜೆ ಟೈಮ್ ಮಕ್ಕಳಿಗೆ ಬಿಸಿ ಮಾಡಿ ಇಟ್ಟಿರ್ತೀನಿ, ಮತ್ತು ಬೆಳಗ್ಗೆ ಟೈಮ್ ಏನಾದರೂ ಇದ್ದರೆ ಬಿಸಿ ಮಾಡಿ ಇಟ್ಟಿರ್ತೀನಿ, ಆಮೇಲೆ ಸಂಜೆ ಟೈಮ್ ಮಗನಿಗೆ ಬಂದಾಗ ಕೊಡ್ತಿರ್ತೀನಿ. ಸೋಮವಾರ ಹುಡುಗರು ತಿಂತಾರೆ, ನಾವೇನು ತಿನ್ನಕ್ಕೆ ಹೋಗಲ್ಲ. ಈಗ ಗ್ಯಾಸೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಬರ್ನಲ್ಸ್ ಕೂಡ ಸ್ವಲ್ಪ ಬಿಸಿ ಇತ್ತು, ಬಿಸಿ ಇದ್ದಾಗ ಬರ್ನಲ್ಸ್ ತೊಳ್ಕೊಬಾರ್ದು, ಅದು ಒಂಥರ ಬೆಂಡ್ ಆಗುತ್ತೆ, ಅದಕ್ಕೋಸ್ಕರ ಸ್ವಲ್ಪ ಆರಲಿ ಅಂತ ಅಲ್ಲಿ ಇಟ್ಬಿಟ್ಟಿದ್ದೀನಿ. ಹಸ್ಬೆಂಡ್ಗೆ ಊಟ ಕೊಟ್ಬಿಟ್ಟು ನಾನು ನಮ್ಮದು ಬೇಗ 3 ಜನದ್ದು ಬೇಗ ಮುಗಿಸ್ಕೊಂಬಿಡ್ತೀವಿ, ಅವರು ಸ್ವಲ್ಪ ಅಸಿಡಿಟಿ ಆಗಿದೆ ಅಂತ ಅಂದ್ಬಿಟ್ಟು, ಯಾಕೆ ಅಂತಂದರೆ ಅವರು ಟೈಮ್ ಸರಿಯಾಗಿ ಊಟ ಮಾಡಲಿಲ್ಲ ಸಂಡೇ. ಸೊ 12 ಗಂಟೆ ಆಗಿತ್ತು, ಮತ್ತು ಏನೋ ಮೇಲ್ಗಡೆ ಟೆರೆಸ್ ಮೇಲೆ ಸಿಟೌಟ್ ಮಾಡಿಸ್ಬೇಕು ಅಂತ ಅಂದ್ಬಿಟ್ಟು ಯಾರೋ ಮೆಜರ್ಮೆಂಟ್ ತೊಗೊಳಕ್ಕೆ ಬಂದಿದ್ದರು. ಇನ್ನು ಸಿಟೌಟ್ ಎಲ್ಲ ಮಾಡಿಸಿದ್ರೆ ಅಲ್ಲಿ ಅದೇ ಗಾರ್ಡನ್ದೆಲ್ಲ ಸ್ವಲ್ಪ ಲೇಟ್ ಆಗುತ್ತೆ ವೀಡಿಯೋ ಮಾಡೋದಕ್ಕೆ.
ಸಿಟ್ ಔಟು ಒಂದು ಸ್ವಲ್ಪ ಕೆಲಸ ಇದೆ ಅಲ್ಲಿ ಎಲ್ಲ ಮುಗಿಸ್ ಅದು ಇನ್ನೂ ಮೆಷರ್ಮೆಂಟ್ ತೊಗೊಂಡೋಗಿದ್ದಾರೆ, ಇನ್ನೂ ನಾನು ಫಿಕ್ಸ್ ಆಗಿಲ್ಲ ಮಾಡಿಸ್ತೀವೋ ಇಲ್ಲ ಎಷ್ಟಾಗುತ್ತೋ ಏನೋ ನೋಡಿಕೊಂಡು ಮಾಡಿಸೋಣ. ನನಗೆ ಇಷ್ಟ ಇಲ್ಲ ಸಿಟ್ ಔಟ್ ಎಲ್ಲ ಮಾಡಿಸ್ಬಿಟ್ರೆ ಮತ್ತೆ ಮನೆ ಒಳಗಡೆ ರೂಮ್ ಇದ್ದಾಗ ಆಗೋಗ್ಬಿಡುತ್ತೆ, ಟೆರೇಸ್ ಅಂತ ಅನ್ಸೋದೇ ಇಲ್ಲ, ಒಳ್ಳೆ ಗಾಳಿ ಸಿಗಲ್ಲ ಬಿಸಿಲು ಸಿಗಲ್ಲ ಅಂತ ಹೇಳ್ತಿದ್ದೆ. ಸೊ ನೋಡೋಣ ಅದೆಷ್ಟು ಬಿಲ್ ಮಾಡ್ತಾರೋ, ಬಿಲ್ ನೋಡಿಕೊಂಡು ಮಾಡಿಸಿದ್ರೆ ಆಯಿತು ಅಂತ ಹೇಳ್ತಿದ್ರು. ಇವ್ರಿಗೆ ತುಂಬ ಇಷ್ಟ ಸಿಟ್ ಔಟ್ ಮಾಡಿಸೋದಕ್ಕೆ, ಸುಮಾರು ಒಂದೆರಡು ವರ್ಷದಿಂದ ಹೇಳ್ತಾನೆ ಇದ್ದಾರೆ ಸಿಟ್ ಔಟ್ ಮಾಡ್ಸೋಣ ಸಿಟ್ ಔಟ್ ಮಾಡ್ಸೋಣ ಅಂತ ಅಂದ್ಬಿಟ್ಟು. ಕೆಳಗಡೆ ಡೈನಿಂಗ್ ಟೇಬಲ್ದು ಆಲ್ರೆಡಿ ನಾವು ಮನೆ ಕಟ್ಟಿಸ್ದಾಗ್ಲೇನೆ ಒಂಥರ ಟೇಬಲ್ ಥರ ಎಲ್ಲ ಮಾರ್ಬಲಲ್ಲೆಲ್ಲ ಮಾಡಿಸಿಟ್ಟಿದ್ದಾರೆ. ಇಲ್ಲಿ ಮೇಲ್ಗಡೆ ಊಟ ಎಲ್ಲ ಮಾಡೋದಕ್ಕೆ ಚೆನ್ನಾಗಿರುತ್ತೆ ಸಿಟ್ ಔಟ್ ಮಾಡಿಸ್ಕೊಂಡ್ರೆ ಅಂತ ಅಂದ್ಬಿಟ್ಟು ನಿನ್ನೆ ಬಂದಿದ್ದರು ಅವರು ಮೆಷರ್ಮೆಂಟ್ ಎಲ್ಲ ತೊಗೊಳೋದಕ್ಕೆ. ಸೊ ಇನ್ನು ಊಟ ಎಲ್ಲ ಆದಮೇಲೆ ನೈಟ್ ಪಾತ್ರೆ ಎಲ್ಲ ವಾಶ್ ಮಾಡ್ತಾ ಇದ್ದೀನಿ. ಮಧ್ಯಾಹ್ನ ಎಲ್ಲ ತೊಳೆದಿದ್ರಿಂದ ಸ್ವಲ್ಪನೇ ಇತ್ತು, ಸ್ವಲ್ಪ ಇದ್ರೂ ಕೂಡ ಇವ ಸೋಮವಾರ ಗುರು ಪೌರ್ಣಿಮೆ ಇರೋದ್ರಿಂದ ಎಲ್ಲ ನೀಟಾಗೆ ತೊಳಿತಾ ಇದ್ದೀನಿ. ಸಾಕು ಬಾ ಜಾ ಅಲ್ಲೇ ಇಟ್ಟು ಅಂತ ಹೇಳ್ತಿದ್ರು ಅವರು. ಒಂದೆರಡು ಪಾತ್ರೆ ಇದೆ ವಾಶ್ ಮಾಡಿಬಿಡ್ತೀನಿ ಅಂತ ಹೇಳ್ಬಿಟ್ಟು ವಾಶ್ ಮಾಡ್ತಾಯಿದ್ದೀನಿ. ಅಂದರೆ ನನಗೆ ಅಗಲ ನಾನ್ ವೆಜ್ ಮಾಡಿ ಯಾಕೋ ಬೋರ್ ಅನಿಸ್ತಿತ್ತು, ಯಾಕೋ ಬೋರಿಂಗ್ ಬೋರಿಂಗ್ ಚಿಕನ್ ಮಾಡೋದಕ್ಕೆ ಅಂತ ಹೇಳ್ತಿದ್ದೆ. ಅವರು ಹೇಳ್ತಾಯಿದ್ರು ಚಿಕನ್ ಚಾಪ್ಸ್ನೇ ಜಾಸ್ತಿ ಮಾಡಿಟ್ಟಿದ್ರೆ ಒಂದು 10 ಚಪಾತಿ ಮಾಡ್ಕೊಬೋದಾಗಿತ್ತು ನೈಟು, ಒಂದೇ ಸಲ ಮಾಡೋಕ್ಕಾಗಲ್ವಾ, ಪದೇ ಪದೇ ಯಾಕೆ ಮಾಡೋಕ್ಕೆ ಹೋಗ್ತೀಯಾ ಅಂತ ಹೇಳ್ತಿದ್ರು. ಸೊ ನಾನು ಸಾಂಗ್ಸು ಎಲ್ಲ ಕನ್ನಡ ಸಾಂಗ್ಸು ಚಿತ್ರಮ್ಮನ ಗಾನೋತ್ಸವ ಅಂತ ಅಂದ್ಬಿಟ್ಟು ನನಗೆ ಫೇವ್ರೆಟ್ ಸಾಂಗ್ಸ್ ಎಲ್ಲ ಕೇಳ್ಕೊತ ಪಾತ್ರೆ ತೊಳಿತಾ ಇದ್ದೆ. ಇದು ತುಸು ಮೆಲ್ಲ ಬೀಸು ಗಾಳಿಯೇ, ಆಮೇಲೆ ನೀಡು ಶಿವ ಅನ್ನೋ ಸಾಂಗ್ಸು ಎಷ್ಟೊಂದು ಇಷ್ಟ ನನಗೆ. ಆಮೇಲೆ ನನ್ನ ಫೇವ್ರೆಟ್ ಹೀರೋಯಿನ್ ಯಾರು ಗೊತ್ತಾ, ಶ್ರುತಿ ಮ್ಯಾಮ್ ಅವರು ತುಂಬಾ ಇಷ್ಟ. ಆಮೇಲೆ ಹೀರೋ ಬಂದುಬಿಟ್ಟು ಅಪ್ಪು ಸರು, ಆಮೇಲೆ ಅಂಬರೀಷ್ ಅವರು ಮತ್ತು ರಾಮ್ಕುಮಾರ್ ಅವರು. ಶ್ರುತಿ ಮ್ಯಾಮ್ದು ಅಂತಂದರೆ ಆಲ್ ಟೈಮ್ ಫೇವ್ರೆಟ್, ಅವರು ನನಗೆ ತುಂಬ ಇಷ್ಟ ಆಗ್ತಾರೆ. ಸೊ ಇದಿಷ್ಟು ನನ್ನ ಸಂಡೇ ರುಟೀನ್ ಫ್ರೆಂಡ್ಸ್. ಇವತ್ತಿನ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ, ಅಲ್ಲಿವರೆಗೂ ಬಾಯ್ ಬಾಯ್.